ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಟುಕೊಳ್ಳಲು ಮೂರು ಸರಳ ಸೂತ್ರಗಳು. ಈ ಮಾಹಿತಿಯನ್ನು ನಾವು ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ. ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನಮ್ಮಲ್ಲಿ ಸಾಕಷ್ಟು ಜನರು ಒಳ್ಳೆಯ ಊಟ ಮಾಡಲು ಇಷ್ಟಪಡುತ್ತೇವೆ. ಆಹಾರ ಪದಾರ್ಥಗಳು ಎಷ್ಟು ಸುಂದರವಾಗಿ ಕಂಡರೂ, ಎಷ್ಟು ರುಚಿಕರವಾಗಿದ್ದರೂ ನಮ್ಮ ದೇಹದ ಒಳಗೆ ಅದು ಹೋದ ನಂತರ ಜೀರ್ಣವಾಗುತ್ತದೆ. ನಮ್ಮ ದೇಹವು ಬೇಡದ ಪದಾರ್ಥಗಳನ್ನು ಪ್ರತಿದಿನ ಹೊರಹಾಕಲೇಬೇಕಾಗುತ್ತದೆ. ಇದು ನಡೆಯದೇ ಇದ್ದರೆ ಅನಾರೋಗ್ಯ ಉಂಟಾಗುತ್ತದೆ. ನೀರು ಕುಡಿದರೆ ನಮ್ಮ ದಾಹ ತೀರುತ್ತದೆ. ಆದರೆ ಕೆಲವು ಗಂಟೆಗಳಲ್ಲಿ ಅದೇ ನೀರನ್ನು ನಮ್ಮ ದೇಹ ಹೊರಹಾಕದೇ ಇದ್ದರೆ ಅಲ್ಲೇ ಉಳಿಯುವ ನೀರು ಕೂಡ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಒಬ್ಬ ವಯಸ್ಸಾದ ಯೋಗ ಟೀಚರ್ ತಮ್ಮ ಶಿಷ್ಯರಿಗೆ ಉಸಿರಾಟದ ತಂತ್ರಗಳನ್ನು ಹೇಳಿಕೊಡುತ್ತಿರುವುದನ್ನು ಒಮ್ಮೆ ನಾನು ನೋಡಿದೆ. ಆಕೆ ಅವರೆಲ್ಲರಿಗೂ ಉಸಿರನ್ನು ಒಳಗೆ ತೆಗೆದುಕೊಂಡು ಅದನ್ನು ಹಾಗೆಯೇ ಹಿಡಿದಿಟ್ಟುಕೊಳ್ಳಿ ಎಂದು ಹೇಳಿದಳು. ಆಕೆಗೆ ವಯಸ್ಸಾಗಿದ್ದ ಕಾರಣ ಈ ರೀತಿ ಮಾಡುತ್ತಾ ಆಕೆ ನಿದ್ದೆಗೆ ಜಾರಿದಳು. ಆದರೆ ಆಕೆಯನ್ನು ಗೌರವಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಉಸಿರನ್ನು ಹೊರಗೆ ಬಿಡದೇ ಇರಲು ಆಗಲಿಲ್ಲ. ಆದರೆ ಆಕೆ ಹೇಳಿದ ಮಾತಿಗೆ ಅವಿಧೇಯತೆ ತೋರಲು ಕೂಡ ಅವರ ಮನಸ್ಸು ಒಪ್ಪಲಿಲ್ಲ. ಕೊನೆಗೆ ಅವರೆಲ್ಲರೂ ಏದುಸಿರು ಬಿಡುತ್ತಾ ಇದ್ದಾಗ ಒಬ್ಬರು ಆಕೆಯ ಬಳಿ ಹೋಗಿ ಆಕೆಯನ್ನು ಎಬ್ಬಿಸುವ ಪ್ರಯತ್ನ ಮಾಡಿದರು. ಎದ್ದ ತಕ್ಷಣವೇ ಆಕೆ ಈಗ ಎಲ್ಲರೂ ಉಸಿರನ್ನು ಹೊರಬಿಡಿ ಎಂದು ಹೇಳಿದಳು. ಇದು ಕೂಡ ತಮಾಷೆಯಾಗಿ ಕಾಣಿಸಿದರೂ ಕೂಡ ನಾವು ಉಸಿರಾಡುವ ಗಾಳಿಯನ್ನು ಕೂಡ ನಮ್ಮೊಳಗೆ ಇಟ್ಟುಕೊಳ್ಳಲು ಆಗುವುದು ಕೆಲವೇ ನಿಮಿಷಗಳ ಕಾಲ ಮಾತ್ರ. ಆ ಗಾಳಿಯನ್ನು ನಾವು ಹೊರಹಾಕದೇ ಇದ್ದರೆ ನಾವು ಸತ್ತು ಹೋಗಬಹುದು. ಈ ತತ್ವ ನಮ್ಮ ನೆಗೆಟಿವ್ ಭಾವನೆಗಳಿಗೂ ಸರಿ ಹೋಗುತ್ತದೆಯಲ್ಲವೇ? ಭಾವನಾತ್ಮಕ ನೋವು, ವೈರತ್ವ, ದ್ವೇಷದ ಮತ್ತು ಹೊಟ್ಟೆಕಿಚ್ಚಿನ ಭಾವನೆ, ಸೇಡು, ಕೋಪ, ಇದೆಲ್ಲವೂ ನಮ್ಮ ಮನಸ್ಸನ್ನು ವಿಷಕಾರಿಯಾಗಿ ಮಾಡಬಹುದು. ಆದರೂ ನಾವು ಆ ಭಾವನೆಗಳನ್ನು ನಮ್ಮಲ್ಲಿ ಇಟ್ಟುಕೊಳ್ಳುತ್ತೇವೆ. ಇದರಿಂದಾಗಿ ಮಾನಸಿಕ ತೊಂದರೆಗಳು ಮತ್ತು ದೈಹಿಕವಾಗಿ ಕಾಯಿಲೆಗಳು ಸಹ ಬರಬಹುದು. ನಮ್ಮ ದೇಹಕ್ಕೆ ಅನಗತ್ಯವಾಗಿ ಆಹಾರವನ್ನು, ಗಾಳಿಯನ್ನು, ನೀರನ್ನು ಹೊರಹಾಕಲು ಒಂದು ಮಾರ್ಗವಿದೆ. ಆ ಮಾರ್ಗ ಇರುವುದು ಕೂಡ ನಮಗೆ ಗೊತ್ತಾಗದ ಹಾಗೆ ಇದೆ. ಇದೇ ರೀತಿ ನಮ್ಮಲ್ಲಿರುವ ನೆಗೆಟಿವ್ ಭಾವನೆಗಳನ್ನು ಹೊರಹಾಕಲು ಒಂದು ಮಾರ್ಗ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನಾವು ಅಂದುಕೊಂಡಿರುತ್ತೇವೆ. ಆದರೆ ನಮ್ಮ ಮನಸ್ಸು ಆ ಕ್ರಮದಲ್ಲಿ ಕೆಲಸ ಮಾಡುವುದಿಲ್ಲ. ನಮ್ಮ ಮನಸ್ಸಿನ ಒಳಗಿನಿಂದ ಈ ನೆಗೆಟಿವ್ ಭಾವನೆಗಳನ್ನು ಹೊರಹಾಕಲು ನಾವು ಪ್ರಯತ್ನಪಟ್ಟು ಅದರ ಕಡೆಗೆ ಕೆಲಸ ಮಾಡಬೇಕು. ಆ ಭಾವನೆಗಳನ್ನು ಹೊರಹಾಕಲು ಮೂರು ವಿಧಾನಗಳು ಇಲ್ಲಿವೆ. ಮೊದಲನೆಯದಾಗಿ, ನಿಮ್ಮ ಭಾವನೆಗಳನ್ನು ಒಂದು ಪೇಪರ್ನಲ್ಲಿ ಬರೆದು ನಂತರ ಅದನ್ನು ಹರಿದು ಹಾಕಿ ಅಥವಾ ಬೂದಿಯಾಗುವ ಹಾಗೆ ಸುಟ್ಟು ಹಾಕಿ. ಈ ರೀತಿ ಮಾಡುವುದರಿಂದ ತೊಂದರೆಗೆ ಪರಿಹಾರ ಸಿಗುವುದಿಲ್ಲ. ಆದರೆ ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮನಸ್ಸಿನಿಂದ ಆ ಸಮಯಕ್ಕಾದರೂ ಆ ಭಾವನೆಯನ್ನು ಹೊರಹಾಕಲು, ಅದನ್ನು ನಮ್ಮ ಮನಸ್ಸಿನಿಂದ ಹೋಗುವಂತೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದು, ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದವರ ಜೊತೆಗೆ ಮತ್ತು ನೀವು ತುಂಬ ನಂಬುವ ವ್ಯಕ್ತಿಯ ಜೊತೆಗೆ ನಿಮ್ಮ ಮನದ ಎಲ್ಲ ಭಾವನೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಇದರಿಂದ ನಿಮ್ಮ ಮನಸ್ಸಿನ ಭಾರವಾದ ಭಾವನೆಗಳು ದೂರವಾಗುವುದರ ಜೊತೆಗೆ ನಿಮಗೆ ಒಂದು ಸಪೋರ್ಟ್ ಮತ್ತು ನಮ್ಮ ನೆಗೆಟಿವ್ ಭಾವನೆಗಳ ಜೊತೆಗೆ ಹೋರಾಡಲು ಮಾರ್ಗದರ್ಶನ ಕೂಡ ಸಿಗುತ್ತದೆ. ಮೂರನೆಯದು, ಎಲ್ಲಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುವುದು, ಆಧ್ಯಾತ್ಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು. ನಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ. ಇವುಗಳ ಜೊತೆ ಹೋರಾಡಲು ಒಳಗಿನಿಂದ ಶಕ್ತಿ ಕೊಡುತ್ತದೆ. ನೆನಪಿಡಿ, ಕೈಯಲ್ಲಿರುವ ನೀರಿನ ಗ್ಲಾಸ್ನಲ್ಲಿ ಕೆಲವೇ ಕೆಲವು ಗ್ರಾಮ್ಗಳ ತೂಕ ನಮಗೆ ನೋವನ್ನುಂಟು ಮಾಡುವುದಿಲ್ಲ. ಆದರೆ ನಾವು ಆ ನೀರಿನ ಗ್ಲಾಸನ್ನು ಹೆಚ್ಚು ಸಮಯ ಇಟ್ಟುಕೊಂಡಷ್ಟು ನಮಗೆ ನೋವನ್ನುಂಟು ಮಾಡುತ್ತದೆ. ಎಷ್ಟು ಬೇಗ ನಾವು ಅದನ್ನು ಕೆಳಗೆ ಇಡುತ್ತೇವೆ ಅಷ್ಟು ಬೇಗ ನಮಗೆ ಒಳ್ಳೆಯದು. ಈ ಸರಳ ಸೂತ್ರಗಳನ್ನು ಪಾಲಿಸಿ ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿ. ಈ ಮಾಹಿತಿಯನ್ನು ನಾವು ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ.